ಪಟ್ಟಿರುವ ಆನಂದವನ್ನಂತೂ ಹೇಳತಿರದು. ಆದರೂ ಅಣ್ಣ, ಜೊತೆಯಲ್ಲಿ ನೀನೊಬ್ಬ ವಧುವ ಕರೆ ತಂದಿದ್ದರೆ? ತಡೆ ತಡೆ ತಂಗಿ, ಮದುವೆಯಾಗಿಯೇ ಬಂದಿರುವೆ, ವಧುವನ್ನು ಜೊತೆಗೆ ಕರೆ ತಂದಿರುವೆ. ಎಲ್ಲಣ್ಣ ಎಲ್ಲಣ್ಣ, ಹೊಸವಧು ನೀ ಬಯಸಿ ತಂದ ನಮ್ಮ ಭಾಗ್ಯ ನೈಸಿರಿ. ಹೊಸವಧು ಹಾಗೆಂದು ನಾನೆಲ್ಲಂದೆ? ಈ ಹಿಂದಿನಿಷ್ಟು ವರ್ಷ ಯಾರನ್ನು ಜೊತೆಗೆ ಕರೆದು ತರುತ್ತಿದ್ದೇನೋ ಆ ವಿಜಯವಧುವನ್ನೇ ಇಂದಿಗೂ ಕರೆ ತಂದಿರುವೆ. ನಡೆ ವಿಜಯವಧು, ಆ ಹಳೆಯ ಹೆಣ್ಣಿನ ಕೂಡ ಕುಳಿತು ನಲಿಯೋಣ. ನೀನೆಂದೂ ಹೀಗೆಯೇ ನಮ್ಮೊಡನೆ ಪರಿಹಾಸ. ಆದರಿಗೋ ನನ್ನ ಕಣ್ಣಾಣೆ, ಇನ್ನಾದರೂ ನೀನಿನ ಗಿಚ್ಚೆ ಬಂದವಳ ಬರಿಸಿ ಸ್ವಸ್ಥ ಜೀವನಕ್ಕಾಗುವುದು ಒಳಿತು. ಇದುವರೆಗೆ ನೀ ತಂದ ವಿಜಯಗಳೇ ಸಾಕು ನಮಗೆ. ಓ ತಂಗಿ ತಂಗಿ, ನಿನಗದೆಷ್ಟು ಬಾರಿ ಹೇಳಿಲ್ಲ. ಹಿಂದೊಮ್ಮೆ ಆ ಕಾಲವಿತ್ತು, ನಾ ನನ್ನ ಮೆಚ್ಚಿನ ಹೆಣ್ಣು ಬರಿಸಿ ಆ ಮದುವೆ ನಿಲ್ಲಬಹುದಿತ್ತು. ನೆನಪಿದೆಯ? ಸ್ವಯಂವರವದ ಪಾಂಚಾಲಿಯದು ನಮಗಿದ್ದ ವರಸಾಮ್ಯ ಅದೆಷ್ಟು ಅನುರೂಪವೆಂಬುದನ್ನು ಬಲ್ಲೆ. ದುಷ್ಟ ವಿಧಿತ ನಷ್ಟ ಹೊಂದಿತಲ್ಲ, ಗದೆಬಲ್ಲ ಗಂಡನ್ನು ಪರೀಕ್ಷಿಸಲು ಬಿಲ್ಲನೊಡ್ಡಿತ್ತಲ್ಲ. ಅಂದಾಗ ರಂಗವನ್ನು ಹೊತ್ತವನೆ ನಾನವಳ ಕಂಡೆ. ಎದೆಯಲ್ಲೇನೋ ಆಯ್ತು ತಂಗಿ, ಅವಳೇ ನನ್ನ ಮನದಲ್ಲಿ, ಅವಳ ನನ್ನದೇ ಅನ್ಯಳ ನಾನಲ್ಲೇ. ಅಣ್ಣ, ಕಳೆದದ್ದು ಮರೆಯೋಣ, ಇದ್ದದ್ದು ನೆನೆಯೋಣ. ಎಲ್ಲಿ ಮಕ್ಕಳಲ್ಲಿ? ಶಾಲೆಗೆ
ಯಾರಲ್ಲಿ ಒಂದಿಷ್ಟು ಮಧು ತನ್ನಿ. ಈ ವಯಸ್ಸಿನಲ್ಲಿ ಮದುವೆ ಇಂತೆ ನನಗೆ. ಬದುಕಿನಲ್ಲಿ ಬೇಸರವಾಗುತ್ತಿದೆ. ಬದುಕುವುದು ಅನುಭವಿಸಿ ಸರಿದಾಯಿತು. ಇನ್ನು ಆ ವಿಧಿ ಸಾವಿನ ಸವಿಯನಾದರೂ ತೋರಬಾರದು. ತಂಗಿ ತಂಗಿ
ಅಲಿಯುತ್ತಾ ಕೊಯ್ಯುತ್ತಿದ್ದನು. ತಂಗಿ, ಇತ್ತೀಚೆಗೆ ಆ ಪಾಂಡವರ ವಾರ್ತೆ ಏನಂತೆ? ಪಾಪ, ಅವರ ಕತೆ ಕೇಳಿದರೆ ಅಯ್ಯೋ ಎನಿಸುವುದು. ಇನ್ನು ಅವರ ಕೈ ಹಿಡಿದ ಆ ಕೃಷ್ಣೆ, ಅವರೊಡನೆ ಕಾಡು ಮೇಡೋ ಅರಿಗುತಿಗಳು, ಆ ಕೃಷ್ಣೆ ನನ್ನ ಮೆಚ್ಚಿನ ಮಡದಿಯಾಗಬಹುದಿತ್ತು ಅಂದಾಗ ಸ್ವಯಂವರದಲ್ಲಿ ಸುದ್ದಿ ಹಬ್ಬಿತ್ತು. ಕೃಷ್ಣೆ ಈ ಗಥಾವೇದಿ ಕೀಚಕನತ್ತ ಮನಗಿರಿಸಿದ್ದಳಂತು. ಆ ಕೃಷ್ಣೆ ತಾನಾರ ಕೈ ಹಿಡಿದಳು ಬಲ್ಲೆ ನೀನು? ಅವನು ಆ ಪಾರ್ಥ, ಆ ಪಾಂಡವ ತೃತೀಯ ಬಿಲ್ಲು ಚಾಣನಾದ ಅವ. ಹೆಜ್ಜೆ ಹೇಳಿದರೆ ಹೆಣ್ಣೆ, ಇಂದು ಅದನ್ನೇ ನಿನ್ನ ನಡೆಯಲ್ಲಿ ಕಣ್ಣಾರೆ ಕಂಡ ಹಾಗಾಯಿತು. ಕಲಿತುದನ ಕಲಿಸಿದರೆ ಅಲ್ಲವೇ ಕಲಿತದ್ದು ಸಫಲ. ನಾನಿಳಿಸ ಬಯಸುವ ದುರವ ನೀ ಧರಿಸಲು ಕುಡಿಯ, ಇಲ್ಲೇ ನಿಲ್ಲುವಿಯ, ನಿಂತಿಲ್ಲೇ ಈ ಶಿಷ್ಯ ಗ್ರಂಥವನ್ನು ಕೈಗೊಳ್ಳುವಿಯ? ಆದರೆ ಪಡೆದವರಾರು? ಅಣ್ಣ ತಮ್ಮದಿರ ಐದು ಗಂಡದಿರ ತಂಡ, ಮತ್ತ ಗಂಡದಿರಲೊಬ್ಬ ಆ ಪಂಚವಲ್ಲಭಿಯ ಯೂತದಲ್ಲಿ ದಾಯಾದಿಕೆಯನ್ನು ಇಟ್ಟುಕೊಂಡ. ತಾನೇನೇನು ಅನುಭವಿಸಿ ಪಾಡುಪಟ್ಟಳೋ? ಇದು ಇದು ಕಾರಣ ತಂಗಿ. ಅಂದಿನ ಹಿಂದಿನ ತನಕ ಕಣ್ಣೆತ್ತಿ ಕಂಡವನಲ್ಲ ಮತ್ತೊಂದು ಹೆಣ್ಣ. ಯಾಕಣ್ಣ ಇಂದು ಮತ್ತೆ ಮತ್ತೆ ಹಿಂದಿನದೇ ಆ ನೆನಪು? ಅದಿರಲಿ, ಉತ್ತರಿಗೆ ಯಾರವ ರೂಪ? ಅವಳಿಗನ ರೂಪ ಯಾರು? ಯಾವನ ಭಾಗ್ಯಶಾಲಿ? ವನವಾಸ ವಿಜಯಕುಮಾರ, ಸೌಭದ್ರ ಅಭಿಮನ್ಯು. ನೆನೆಸಿದೆ ತಂಗಿ, ಬಹಳ ಒಳ್ಳಿತು. ಅದರ ಅಭಿಮನ್ಯು ಎಲ್ಲಿರುವನು? ತಂದೆಯರ ಜೊತೆ ಯಾವ ಕಾಲಿನಲ್ಲಿ ಅಲ್ಲಿಂತ ಕೊಳೆಯುತ್ತೀಯನು? ಇನ್ನು ಅವನು ಹುಡುಕುವುದು ಇನ್ನೆಷ್ಟು ವರ್ಷವೇ ಅವೋ. ಅದಿರಲಿ,
ನೀನೊಪ್ಪಿ ಏನಾಯ್ತು, ನಾನೊಪ್ಪಿ ಏನಾಯ್ತು? ಉತ್ತರೆಯ ಒಪ್ಪಿಗೆ ಬೇಡವೇ? ಹೆಣ್ಣು ತಾತನ ಒಪ್ಪಿ ತೋರಿದ ಗಂಡನ ವರಿಸಿ ಬಾಳುವುದು ಸರ್ವ ಮಂಗಳಕಾರಿ. ಹೌದು ಹೌದು ತಂಗಿ, ಇದು ಆ ಹಸ್ತಿನಾವತಿಯಲ್ಲ. ಉತ್ತರೆಯ ಸುಖದ ಇತ್ಯರ್ಥ ಉತ್ತರೆಯ ಕೈದೆ. ನಿಜ, ಉತ್ತರೆ ಅಭಿಮನ್ಯುವನ ಒಪ್ಪುವಳೆಂದೇ ನನಗನಿಸುತ್ತಿದೆ. ಹಾಗಾದಲ್ಲಿ ನಾನು ಹೋಗಿ ಅವನ ಹುಡುಕಿ ತರಲೆ? ಬೇಡಣ್ಣ, ಈಗಷ್ಟೇ ದಿಗ್ವಿಜಯದಿಂದ ಇದಿರುವೆ. ರಣಶ್ರಮವ ನೀ ಪರಿಹರಿಸಿಕೊ, ಬೇರೆಯವರ ಕಳುಹೋಣ. ಆದರೆ ಎಲ್ಲೆಲ್ಲಿ ಹುಡುಕುವುದು? ಬೇರೆಲ್ಲಿ? ಕಾಂತಾರ ಕಾನನಕ್ಕೆ ಹೊರತು. ಛೆ, ದೇಶ ತಪ್ಪಿದ ತಮ್ಮ ಅಲೆದಾಟದಲ್ಲಿ ಇತ್ತದೊಮ್ಮೆ ಬರಬಾರದಿತ್ತೇ ಆ ಪಾಂಡವರು? ಇದೊಂದೇ ನೆಪ, ಈ ನೆಪದಲ್ಲೇ ನಾನು ಅಭಿಮನ್ಯುವನ್ನು ಹುಡುಕಿ ತರಲೆ, ಈ ನೆಪದಲ್ಲೇ ಆ ಪಾಂಡವರ ದ್ರೌಪದಿಯ ಕಣ್ಣು ಕರೆದು ತರುವೆ. ಬೇಡಣ್ಣ, ನೀ ವಿಶ್ರಮಿಸಿಕೊ. ಅಣ್ಣ, ನನಗಿನ್ನೂ ಚಪಲ. ಎಂದಾದರೊಂದು ದಿನ ಯಾವುದಾದರೊಂದು ಮುದ್ದು ಮುಖ ನಿನ್ನ ಬಾಳಿಗೆ ಹೊಸ ಬೆಳಕು ತಂದೀತೋ ಎಂದು ನೋಡೋಣ. ನನ್ನ ಸಖಿಯರ ಮಧ್ಯ ಒಬ್ಬಾಕೆ ರಾಜ ಗಂಭೀರೆ ಅಪ್ಸರಸಿ ಬಂದಿರುವಳಣ್ಣ. ನಾನವಳ ನಿನ್ನ ಸೇವೆಗೆ ನಿಯಮಿಸುವೆ. ನೀ ಅವಳ ಕಂಡಿರುವೆ, ಇನ್ನೊಮ್ಮೆ ನೋಡವಳ. ನಿನ್ನ ಮನಸ್ಸಿಗೆ ಒಪ್ಪಿತೋ ಶುಭಮಸ್ತು. ಸೈರಂದ್ರಿ, ನಿನ್ನ ಮೌಢ್ಯಕ್ಕೆ ಮಿತಿಯೇ ಇಲ್ಲ. ಇನ್ನಿಲ್ಲೇ ಅಣ್ಣನ ಬಳಿಯೇ ನಿನ್ನ ಪರಿಚರಣ ಇನ್ನು ಮುಂದೆ. ರಾಜ ಗಂಭೀರಿಯೇ ಇರಲಿ, ಅಪ್ಸರಸಿಯೇ ಇರಲಿ, ಈ ಕೀಚಕನ ಮನವಿಂದು ಎಲ್ಲದಕ್ಕೂ ದುರ್ಗ. ಅವನ ಹೃದಯ ಅಜೇ. ಹಿಂದೆ ಬಂದ ಈ ಸಖಿಯ ಪ್ರತಿರೂಪ
ಅದ್ಭುತ ಅದ್ಭುತ. ಆಹಾ, ನಾನೆಂದೂ ಇಂಥ ಊಟ ಉಂಡಿರಲಿಲ್ಲ. ಏನಣ್ಣ ರುಚಿಸಿತೆ ಈ ಸಲದ ಊಟ? ಸೊಗಸು, ಬಲು ಸೊಗಸು. ಎಷ್ಟು ವರ್ಷಗಳು ಉರುಳಿ ಹೋಗಿತ್ತೋ ನಾನೆಂಥ ಭೋಜನವನ್ನುಂಡು. ತಂಗಿ ಸಾಕು ದಿಗ್ವಿಜಯ, ದಿಗ್ವಿಜಯ ಬೇಕಿನ್ನು. ನಿಂತಿಲ್ಲೆ ಸರಿ ಉಳಿಸಿಂಥವಲೆ ಕಬಳಿಸುವೆ. ಇದೇ ನನ್ನ ಸರ್ವ ಪುರುಷಾರ್ಥ ಎನ್ನುತ್ತಿದೆ ಮನಸ್ಸಿಲ್ಲ. ಅಬ್ಬಾ, ನನ್ನ ಶ್ರಮ ಸಾರ್ಥಕ ಆಯ್ತು. ಸೈರಂದ್ರಿ, ಏನು ಮಾಡಿದರೆ ನನ್ನ ಅಣ್ಣ ಇಲ್ಲಿಯೇ ನೆಲೆ ನಿಲ್ಲುವ ಎಂದು ಕಾತರದಿ ಕುದಿಯುತ್ತಿತ್ತು ನನ್ನ ಜೀವ. ಈಗ ಸಮಾಧಾನವಾಯಿತು. ತಾಂಬೂಲ ನೋಡಿದರೆ ಇವ ರಾಯಮಲ್ಲನೋ ಅಥವಾ ಗಧಾವಲ್ಲವನೋ ಎಂದೆನಿಸುತ್ತದೆ. ಏನು ವಿಚಿತ್ರಾಯಿತು? ಚಪಲ ಚಿತ್ತ ಮನಸ್ಸು. ಮತ್ತೆ ವಿಷಯ ಅಂತಾರ, ಸಟ್ಟುಗವಲ್ಲ ಈ ಕೈಗೆ, ಗಧೆಯೇ ಉಚಿತ ಉಪಕರಣ. ಅಯ್ಯ ಬಾಣಸಿಗ ಮಿತ್ರ, ನಿಜಕ್ಕೂ ನಿನ್ನ ಕೈಗುಣ ಹಿರಿದು. ನೀ ನಟ್ಟ ಅಡುಗೆಯ ಉಂಡು ನಮ್ಮ ಮಕ್ಕಳು ದೃಢಕಾಯರಾಗಿರುವುದ ಕಂಡು ನಾನಿನ್ನ ಮೆಚ್ಚಿಕೊಂಡೆ. ಮಿತ್ರ, ನನಗೊಂದು ಆಸೆ. ನೀನಿಲ್ಲೇ ಈ ನಾಡಿನಲ್ಲಿ ನಿಂತು ಇಲ್ಲಿ ನೆಳೆಯರ ಬೆಳೆಸಿ ನನ್ನ ಈ ತಂಗಿ ಇಚ್ಛೆಯ ಪೂರೈಸಬೇಕು. ಒಪ್ಪಿಗೆಯ? ಅಣ್ಣ, ನನ್ನ ಇಚ್ಛೆ. ನಿನ್ನ ಇಚ್ಛೆ ನಾ ಬಂದೆ.
ಒಂದಲ್ಲ ಒಂದರಲ್ಲಿ ನನ್ನನ್ನು ಆಕರ್ಷಿಸಿ ಕಡೆಗೊಂದು ಮದುವೆ ಮಾಡಿಸೇ ಬಿಡೋಣ ನಮ್ಮ ನನಗೆ ಎಂದು. ಏನಂದೆ ಅವಳ ಹೆಸರು? ಓ, ಅವಳ ಅಜ್ಞಾತವಾಸದ ರಾಜಕುಮಾರಿ, ನನ್ನ ಸಖಿ ಸೈರಂಗಿ. ಅವಳನ್ನು ಒಲಿಸಬೇಕೆಂದರೆ ಎಂಥ ತಂತ್ರ? ಅಜ್ಞಾತ ವೇಷದ ರಾಜಕುಮಾರಿಯೇ ಇರಲಿ, ಚಕ್ರವರ್ತಿನಿಯೇ ಇರಲಿ, ಈ ಕೀಚಕನ ಮನವ ವಿಚಾರ ಒಲದ ನಿನ್ನ ಭೀಮಾಕಾರ ನೋಡುವೆನೆ ನಿನ್ನೊಡನೆ. ಏನನ್ನ ತೋಳ್ದ? ಆದರೆ ನಿನ್ನ ಕೈಯ ಸಟ್ಟುಗ ಸಾರಿ ಹೇಳುತ್ತಿದೆ ನೀನು ಮಲ್ಲನಲ್ಲ ಬಾಣಸಿಗ. ತಂಗಿ ಎಂದಂತೆ ನೀ ಬಾಣಸಿಗರ ರಸನೆ. ನೀನಿದು ತೆರಳ ಪಡುವುದು ನನಗೆ ದ್ರೌಪದಿಯ ಹಗಲ
ಅವರೇ ಸ್ವಯಂವರದಂದು ನನ್ನ ಪ್ರೇಮ ಸರ್ವಸ್ವ ಅಪಹರಿಸಿದವರು. ನನಗೆ ಏಕೆ ಮಡದಿಯರ ಚಿಂತೆ? ಆದರೇನಂತೆ, ನಮ್ಮ ಪುಟ್ಟ ಉತ್ತರ ಅಭಿಮನ್ಯು ಈ ಉಪವನಕ್ಕೆ ಬಂದು ನಮ್ಮ ಸಂಪ್ರದಾಯವನ್ನು ಮುಂದುವರಿಸುವರು. ಅದು ತನಕ ಪರಪುರುಷರಿಲ್ಲಿ ಕೈತರದಿರಲಿ, ಪರನಾರಿಯರು ಇಲ್ಲಿಗೆ ಬಾರದಿರಲಿ. ನಿನ್ನ ಇಚ್ಛೆಯಂತೆಯೇ ಆಗಲಿ, ಆದರೆ ನನ್ನ ಸಖಿ ಸೈರಂದಿಗೆ ಮಾತ್ರ ವಿನಾಯಿ. ಮದುವೆಯಾಗಿಲ್ಲ ಎಂದೆಯಲ್ಲದೆ ಅವಳಿಗೆ, ಅವಳಿಗೆ ಇಲ್ಲೇನು ಕೆಲಸ? ಮದುವೆಯಾಗಿಲ್ಲ ನಿಜ, ಆದರೆ ಅವಳಿಗೆ ಐವರು ಪತಿಗಳಂತೆ, ಐವರು ದೇವತೆಗಳಂತೆ. ಆ ಸೈರಂದ್ರಿ ಈ ಉಪವನದಲ್ಲಿ ಅವರೊಡನೆ ವಿಹರಿಸುವಳಂತೆ. ಪಾಪ ನನ್ನ ಸಖಿ ಆ ದುಃಖಿತೆಗೆ ಇಷ್ಟಾದರೂ ಮುಗ್ಧ ವಿನೋದವಿರಲೆಂದು ಆಶಿಸಿದೆ. ಖಂಡಿತ ಇದೆ, ಆದರೆ ಅಭಿಮನ್ಯುವನ್ನು ಹುಡುಕಿ ಹೊರಡುವುದು ಯಾರು? ಹೊರಡುವುದು ಎಂದು ಹಗಲು ಉದಯದಲ್ಲಿ ಶೀಘ್ರಗಾಮಿಗಳನ್ನ ಅಟ್ಟಿರುವೆ. ಬೇರೆ ಯಾರನ್ನೂ ಏಕೆ ಕಳುಹಿಸಿದೆ ತಂಗಿ? ಪಾರ್ಥನನ್ನು ಭೀಮಸೇನನ್ನು ಗುರುತಿಸಿದಲ್ಲದೆ ಅಭಿಮನ್ಯುವಿನ ನೆಲೆ ತಿಳಿಯುವಂತಿಲ್ಲ. ಭೀಮನನ್ನು ಕಂಡೊಡನೆ ನಾನು ಗುರುತಿಸಬಲ್ಲೆ. ಬಲಭದ್ರ ಗುರುವಿನ ಗರಡಿಯಲ್ಲಿ ಅವನ ಸಹಪಾಠಿ, ಮತ್ತೆ ಆ ನಿನ್ನ ಬಾಣಸಿಗ ಅವ ವೃಕೋದರನ ತದ್ರೂಪ. ತಂಗಿ, ಪಾಂಡುಪುತ್ರರು ಹೋದ ಹಾಗೆ ನಡೆಸಿ ಪರಮ ಶೀಘ್ರಾಶ್ವಗಳನ್ನೇರಿ ಹೊರಡಬೇಕೆನ್ನುತ್ತಿದೆ ಮನಸ್ಸೆನ್ನ. ಆನೆಗಳ, ಒಂಟೆಗಳ, ಕುದುರೆಗಳ, ಬಹುವೇಗಶಾಲಿಗಳ ನಾನೀಗಾಗಲೇ ಅಟ್ಟಿರುವೆ. ಬಹುವೇಗಶಾಲಿಗಳು ಖಂಡಿತಕ್ಕೂ ಈ ನಾಡಿನಲ್ಲಿಲ್ಲ. ಸಾಕ್ಷಾತ್ ನಕುಲನೇ ಬಂದಂತೆ ಬಂದಿರುವ ಸಮರ್ಥ ನೋಡುವ. ಏನಂದೆ ನಕುಲನೆಂದೆಯ? ಅವನೆಲ್ಲ ಪಾಂಡವ ಚತುರ್ಥ. ನಕುಲ ಎಂದವರಾರು? ಸಾಕ್ಷಾತ್ ನಕುಲನೇ ಬಂದಂತೆ ಎಂದನಷ್ಟೇ. ಈಗವನೇ ನಮ್ಮ ಪಶುಶಾಲೆಯ ಅಧ್ಯಕ್ಷ. ಎಲ್ಲಿ ನೋಡಿದರಲ್ಲಿ ಪಾಂಡವರ ಹೊರತು ಬೇರೇನು ಕಾಣಿಸದು ಕೇಳಿಸದು. ತವಕಿಸಿದ ರಣ್ಣಯ್ಯ, ಅಭಿಮನ್ಯುವನ್ನು ಅರಸಿ ಹೊರಟವರು ಶೀಘ್ರದಲ್ಲೇ ಮರಳುವರು. ಅಲ್ಲಿಯ ತನಕ ನಮ್ಮ ರಾಜ್ಯಸಭೆಯ ನಯಜ್ಞ ತೊಡಕು ಬಿಡಿಸುವ ಬುದ್ಧಿವಂತ ಕಂಕಭಟ್ಟನ ಕಂಡು ಕೇಳಿಬರುವ ನಾವು ಅರಸುತ್ತಿರುವುದರ ಕುರಿತು. ಕಂಕಭಟ್ಟ? ಅವನ ಗುಣ ನಡತೆ ನೋಡಿದರೆ ಧರ್ಮರಾಯನವನಿಗೆ ಅನುರೂಪ ಎನಿಸುವುದು. ಆಗಲಿ.
ಮುನ್ನ ಒಂದಿಷ್ಟು ಮಧು ಕೊಟ್ಟು ಹೋಗುವೆಯ. ಇದು ತಂದೆ ಸಾಮ್ರಾಜ್ಯ. ಸಾಮ್ರಾಜ್ಯ ಈ ಸಾಮ್ರಾಜ್ಯ ಸಂಬೋಧನೆಯ ಔಪಚಾರ್ಯ ನನ್ನೆಡೆ ಬೇಡ. ಆಸ್ಥಾನಕ್ಕೂ ನನಗೂ ಬಲು ದೂರ. ನಾಟ್ಯಶಾಲೆಯೇ ನನಗೆ ಆಸ್ಥಾನ ಭೂಮಿ. ಅಲ್ಲಿಲ್ಲ ಮೇಲು ಕೀಳುಗಳೆಂಬ ಬಡವ ಬಲ್ಲಿದರೆಂಬ ಭೇದ ಭಾವ. ಅಲ್ಲಿ ನಾವು ಸಮಾನರಲ್ಲ, ಅನ್ಯೋನ್ಯ ಸಹಕಾರ ಕರ್ಮದಿಂದ. ಹೀಗೇಕೆ ಮಧು ತುಳುಕುವುದು ಪ್ರತಿ ಸಲಕ್ಕೂ ನೀ ತಂದ ಮಧು ಪಾತ್ರೆಯಿಂದ? ನನ್ನ ಕಂಡರೆ ನಿನಗೆ ಭಯವೇ? ಈ ಕೀಚಕನ ಸನಿಹದಲ್ಲಿ ಭಯಕ್ಕೆ ಕಾರಣವಿಲ್ಲ. ಚಿಕ್ಕಂದಿನಲ್ಲಿ ನಾನು ನನ್ನ ತಂಗಿ ಆ ಮಹಾಸತಿ ಚಂದ್ರಮತಿಯ ಕಥೆಯ ಕೇಳಿದೆವು. ಅಂದೇ ಎಳೆಯರು ನಾವು ನಿಶ್ಚಯಿಸಿದೆವು, ಮುಂದೆ ಉತ್ತಮ ಅಧಮ ನಾರೇ ಇರಲಿ. ದುಃಖಾರ್ಥರಾದವರು ನಮ್ಮ ಈ ನಗರ ಕೈ ತಂದರೆ ನೆಮ್ಮದಿಯ ಬದುಕಿನಲ್ಲಿ ನೆಲೆಸಲನ್ನು ಕೂಡ ಒಪ್ಪಂತೆ ಏನಾರ ಮಾಡಬೇಕೆಂದು. ಹಾಗಾಗಿ ಭಯಕ್ಕೆ ಕಾರಣವಿಲ್ಲೆಂದು. ಪಾಪ ಆ ದ್ರೌಪದಿ ತಾನೂ ಇಲ್ಲೇ ಬರಬಹುದಿತ್ತು. ಅವಳ ಪತಿಗಳಿಗೆ ಅಷ್ಟು ಸುವಿವೇಕಗಳಿಂದ ನಿನ್ನ ಕಂಡರೆ ನನಗೆ ಆ ದ್ರೌಪದಿಯ ನೆನಪೇ ಬರುವುದೇಕೆ? ಅನುರೂಪನಾದವನ್ನು ಪಡೆದು ಮದುವೆಯಾಗಲು ನಿನಗೆ ಒಪ್ಪಿಗೆ? ಇಲ್ಲ ಇಲ್ಲ ಸಾಮ್ರಾಜ. ಏನಂದೆ, ಮದುವೆಯಾಗುವ ಇಷ್ಟ ಇಲ್ಲ ಇದೆಯಾ? ಹೌದು. ಏನು ಕಾರಣ? ಇದು ನಿನ್ನ ನಿರ್ಧಾರವೇ? ಹೌದು. ಅದಕ್ಕೆ ಕಾರಣ? ಓಹೋ, ಮದುವೆಯಾಗಿದೆ ನಿನಗೆ, ಅದ ಕುರಿತು ನುಡಿಯ ಮನಸ್ಸಿಲ್ಲ. ಹೌದು ಸೋತೆ. ಎಷ್ಟು ಜನ? ಐದು ಜನ. ನಿಜವೇ? ನಿಜವೇ. ಈಗ ನೀನು ದ್ರೌಪದಿಗೆ ಸಮನಾದೆ. ಲೋಕಕ್ಕೊಬ್ಬಳೇ ಪಂಚವಲ್ಲ ಭೇ ಎಂದಿದ್ದೆ, ಆದರೆ ಈಗ ನೀನವಳ ಓರಿಗೆ ಬಂದೆ. ಮತ್ತೆ ಆ ನಿನ್ನ ಪಂಚಪತಿಗಳ ಆರವರು ನರರೋ ಕಿನ್ನರರೋ? ದೇವತೆಗಳು, ದೇವ ಸಂಚಾತರು. ಏನು ಅಪಲಾಪ ಇದು? ಮಾನವರಿಗೆ ದೇವ ಬಾಂಧವ್ಯ ಉಂಟೆ? ಉಂಟು, ನನಗುಂಟು. ಪ್ರತಿಯೊಂದು ಹೆಣ್ಣು ಜೀವಕ್ಕೂ ಉಂಟು ದೇವ ಬಾಂಧವ್ಯ. ನಿಜ, ನೀನು ಹೇಳುತ್ತಿರುವುದು ನಿಜವೇ. ಹುಟ್ಟಿದೊಡನೆ ಪಂಚಭೂತಗಳೆಂಬ ಪಂಚ ದೈವಕ್ಕೆ ದತ್ತವ ಹೆಣ್ಣು ಜೀವ. ಆದರೆ ಆ ಪತಿ ಪಂಕ್ತಿ ದೈವವಾದ ನಿಮಿತ್ತ ಹೆಣ್ಣು ಮಾನವನ ಆರನೇ ಪತಿಯಾಗಿ ವರಿಸಿ ಪಡೆಯುವುದು ತನ್ನ ಸಂರಕ್ಷಣೆ. ನನ್ನ ಪತಿಗಳೈದರು ದೇವಾತ್ಮ ಸಂಭವರು, ನನ್ನ ಅವರ ರಕ್ಷಣವೇ ಸರ್ವರಕ್ಷೆ. ಆರನೇ ಪತಿ ಹೇಗೆ? ಏನವರ ರಕ್ಷೆ ನಿನಗೆ? ನೋಡಿದ ನೀನಿರುವ ಪಾಡು ಪರರ ಮನೆಯೂಡಿಗೆ ತತ್ತುತ್ತಾನೆ. ಪರದರ ಸೋದರ ಈ ಕೀಚಕನ ಎದುರು ಬಾಣ ಪಾತ್ರೆಯ ಭಾರ ಬಳಲಿಸುವ ಕೈಯ ಕೋಮಲೆ ನೀನು. ಅನ್ಯ ದೇಶಗಳಲ್ಲಿ ನಿನ್ನನ್ನೇ ರಕ್ಷಿಸಿಕೊಳ್ಳುವುದಂತೂ
ನಿನ್ನಂತ ಹಳ್ಳಿಗಳಿಗೆ ದಕ್ಷರಬ್ಬನ ರಕ್ಷೆ ಬೇಕು. ದ್ರೌಪದಿಯ ಬಂದೆಯ ದ್ರೌಪದಿಯ ಕಥೆಯ ಕೇಳಿ ಇಲ್ಲ. ವೀರರ ಬಳಿಗೆ ಪತಿಗಳ ಪಂಚ ಪಾಂಡವರು, ಆ ಅಂಥವರಿಗೆ ಏನು ಗತಿ ಬಂತು? ಆ ದುಶ್ಯಾಸನನ ಕೈಲೆ ತುಂಬಿದ ಸಭೆಯೊಳೆ ನಮ್ಮ ರಾಜಸಭೆಯ ಯತ್ನ ನಿನ್ನ ಸರಿ ಎಂದನು ಕೈ ಮುಗಿದು ಕ್ಷಮೆಯ ಬೇಡಿ ಉಚಿತ ಪರಿಹಾರ ನೀಡುವೆ ನಿನಗೆ. ಅದು ಬಿಟ್ಟು ಅವ ನನ್ನ ಸರಿ ಎಂದನು ನೀ ನನ್ನ ನುಡಿಗೊಡಂಬಡಬೇಕು.
ಸಂಕೇತ ನಮ್ಮ ರಾಜವನದಲ್ಲಿ. ಮರೆತೇನೆ, ತನ್ನ ದೇವಪತಿಗಳ ಸಮಾಗಮಕ್ಕೆ ಹೋಗುತ್ತಿರುವಳೇನೋ. ತುಂಬಿದ ಸಭೆಯಲ್ಲಿ ವಚನ ಕಲಿತೇನಲ್ಲ, ಈ ಸಖಿಗೆ ತಕ್ಕವರ ನರಸಿದರುವೆನೆಂದು. ದ್ರೌಪದಿಯ ನೆನಪು ತರುವ ಈ ಸಖಿ ಸೈರಂದ್ರಿಯ, ಇದರಿಂದ ಏನಿದೆ ಕಾಕತಾಳಿಯ? ಈ ಮಂಜುಳನಾದ ನನಗೆ ಕೊಟ್ಟ ಆಹ್ವಾನವೇ. ಹೊಸಬನಲ್ಲವೇ ನೀನು ಈ ನಗರಕ್ಕೆ? ಈ ಎಡೆಯ ನೀತಿ ನಿಯಮ ನೀನರಿಯೇ ಅಪ್ಪದಲ್ಲ. ಏನಲ್ಲ ಏನಲ್ಲ ಅಂದರೆ ಇವನು ಬುದ್ಧಿಪೂರ್ವಕವಾಗಿ ಇಲ್ಲಿಗೆ ಬಂದಿರುವನೇನು? ಹೌದು, ಇವನು ಪಾಕಶಾಲೆಯ ಕಾರ್ಯವಾಹಕ. ನೀ ನಿನ್ನ ದೇವಪತಿಗಳ ಕೂಡ ವಿಹರಿಸಲಿಕ್ಕೆಲ್ಲ ವೈದಿಕೆ ಬಂದದ್ದು? ನಿಜವೇ, ನಾನಿಲ್ಲೇ ನನ್ನ ಪತಿಗಳ ಕಂಡುಕೂಡು. ಹಾಗಾದಲ್ಲಿ ಇವನು ಎಂದಿನಿಂದಲೋ ಈ ಅತಿಚಾರದ ಆರಂಭ? ನಾವಿಲ್ಲಿ ಬಂದಂದಿನಿಂದ. ಅಂದರೆ ನೀವಿಲ್ಲಿ ಜೊತೆಯಲ್ಲೇ ಬಂದವರೋ? ಹೌದು. ಹೇಳು, ಇವನಾರು? ನಿನ್ನ ಕಾದರನು? ಕಾದರನೋ ಇಲ್ಲ ಕೈಯ ಹಿಡಿದವನ? ಕೈಯ ಹಿಡಿದವನು ನನ್ನವನು ಕಾದಲನು. ಪತಿಗಳೈವರು ನನಗೆ ದೇವತೆ ಎಂದೆಯಲ್ಲ ನೀನು? ತುಂಬಿದ ಸಭೆಯ ನೈತಿನ ಮುಂದೆ ನಾ ತಂದ ಪುರುಷನಿಗೆ ಮಡದಿಯಾಗುವೆನೆಂದು ಮಾತು ಕೊಟ್ಟಿಯಲ್ಲ ನೀನು? ಮತ್ತಿದೇನಿದು? ಒಪ್ಪಿದುದ ತಪ್ಪಿಸುವ ಜಾಣತನವೋ ಇಲ್ಲೋ ಕೀಚಕನ ಮಾತು ಮುರಿಯುವ ಹಠವೋ? ಸಾಕು ಈ ನಿಂದೆ. ಸ್ತ್ರೀ ನಿಂದಕರ ಶಿಲಚ್ಛೇದಕ್ಕೆ ಇದೇ ಕಣ ಇಂದ್ರ ವಜ್ರ. ಆಹಾ, ಏನು ವೀರಾಲಾಪ! ಇಂದ್ರ ವಜ್ರ ಎಲ್ಲಿ ಎರಗಲಿ ನೋಡುವ ನಿನ್ನ ವಜ್ರದ ಆಘಾತ? ಕೇಳವಣ, ಇಲ್ಲಿಗೆ ಬಂದು ತನ್ನೊಡತಿಗೆ ಏನು ಹೇಳಿದಳಂತೆ? ಕೇಳವಣ, ತುಂಬಿದ ಸಭೆಯಲ್ಲಿ ನೈತನ ಮುಂದೆ ಏನು ಹೇಳಿದಳಂತೆ? ಮತ್ತಿದೇನಿದು? ನೀನವಳ ಪತಿಯಂತೆ, ನೀನವಳ ಪ್ರೇಮಿಯಂತೆ. ಕೇಳಲೇನವಳ, ನಾ ಬಲ್ಲೆ. ನೀನೇನು ಬಲ್ಲೆ? ನಾ ಬಲ್ಲೆನೆಲ್ಲ. ಎಲ್ಲ ಎಲ್ಲ? ಓಹೋ, ಬಹಳ ದಿನಗಳ ಬಳಕೆಯೋ ಇವಳಿಗೂ? ಹೌದು,
ಇದು ನಿಜವೇ ನಿಜವೇ. ಅಂತ ದೊಡಿ ಕಪಟ ನಾಟಕಕ್ಕೆ ನಾವೇ ಈಡಾದೆವು. ಮಾರು ದೇಶದ ರಾಜಕುವರಿಗೋ ನೀನು ರಾಯಬಾಣಸದಲ್ಲಿ ಬಾಳುತ್ತಿದ್ದನಂತೆ ನೀನು ಚತ್ಮ ವೇಷದ ಗೂಢಾಚಾರವೇನು ನೀವು? ಇದನ್ನೇ ಕಲೆ. ನಾಳೆ ಬೆಳಗಿನ ರಾಜಸಭೆಯಲ್ಲಿ ಶೋಧಿಸುವುದಾಯಿತು. ನಡೆಯಂತ ದುಷ್ಟತ್ವತ್ತೆ ಅಂತರ್ಗ್ರಹಕ್ಕೆ ನಾಳೆ ಬೆಳಗಿನವರೆಗೂ ನಿನಗದೇ ಕಾರಗ್ರಹ. ಏನೆಲ್ಲ ಹೋಗಿರು ಸುತ್ತುಗದವನೇ, ನಿನ್ನ ಕೈ ಕಾಡುಗಳನ್ನು ಮುರಿದು ಕೆಡುವೆನತ್ತ ನಾಳೆ ಬೆಳಗಿನ ತನಕ ಓಡಲಾಗದಂತೆ. ಕೀಳೆಂದ ಆಯಿ ಸತ್ತುಗುವ ಸಾಕೆಲ್ಲವೋ ಸಾಕು.
ಇದು ನಿನ್ನ ವಕ್ಷಕ್ಕೆ. ನಡೆಯಲಿ 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 ಶೈತ್ಯೋಪಚಾರ. ಕಿವಿಗೆ ಬಾಯಿಟ್ಟು ನಿನ್ನೊಂದಿರನೇ ತುಂಬು ಗತ ಪ್ರಾಣನೇ ಮೃತ ದೇಹಕ್ಕೆ. ಸಾರದಾಯಿ ತೊಳಿಲಿಗೆ ಇವಳ ಶೈತ್ಯೋಪಚಾರ. ನಿನ್ನಂತೆ ಹೀನ ಕುಲ ಜನಿರಬೇಕು.
ಈ ಹೆಣ್ಣಿಗೆ ಇವನಲ್ಲಿ ಅದೆಷ್ಟು ಅರುಮೆ. ಈ ನನಗೆ ಈ ಅಂಗದಿರುವ ಪೂರ್ವ ಪರಿಚಿತವೇ ನನಗೆ. ನೀನು ನಾನಾಗುವುದು ಪರಮ ಚೋದ್ಯ.
ಅಂತ ನೀನಲ್ಲ, ಚಿರನಿಕಟ ಸಾಧ್ಯಕ್ಕೆ ಅಲ್ಲವೇ ಅಲ್ಲ, ಖಂಡಿತಕ್ಕೂ ನೀನು ನಾನಲ್ಲ. ಮರೆತೇನಲ್ಲ ಐದನೇವನ, ಆ ಐದನೇ ಅವನೇ ಕಣ. ಅವನು ಭೀಮಸೇನಂತೆ ಕೈ ಮೊದಲೇ ಹೇಳದೆ ಹೋದೆ, ಏಕೆ ಹೇಳದೆ ಹೋದೆ ಭೀಮಸೇನ? ಪರಮ ರಹಸ್ಯವಿದ ರಕ್ಷಿಸುವೆನೆಂದು ಪ್ರತಿಜ್ಞೆ ಇದೆ. ಅಂದರೆ ಈಕೆ? ಹೌದು, ದ್ರೌಪದಿ. ಕ್ಷಮಿಸೆನ್ನ ಪಾಂಚಾಲಿ, ಬುದ್ಧಿ ಮರುಳಾಗಿ ದಾಸನ ಕೂಡೆ ಕ್ರೀಡಿಸುವ ದಾಸಿ ಎಂದು ನಿಂದಿಸಿದೆ ನಿನ್ನ. ಆದರೆ ನನಗೀಗ ಸಂತೃಪ್ತಿ, ನನ್ನ ಸಮಬಲನ ಕೈಲೆ ನನ್ನ ಮೃತ್ಯು. ನಿನ್ನ ಈ ಬಂಧ, ಈ ಮೃತ್ಯು ಬಂಧ ನನಗದೇ ಮಧುರ ಬಂಧ. ಯಾವಳನ್ನು ಬಯಸಿ ಪಡೆಯದೆ ಕೊರಗಿ ಅವಿವಾಹಿತನೇ ಆಗಿ ಮೂರು ವರ್ಷದೊಳೊಂದು ಕಾಲು ಭಾಗವೇ ಕಳೆದನು. ಆ ಅವಳ ಪತಿಗಳ ವಧೆಗೆ ನನ್ನನ್ನ ನಿಯಮಿಸುವ ದೌರ್ಭಾಗ್ಯ. ತಪ್ಪಿತು ಕಣ, ಯಾವುದೋ ಪುರಾಕೃತ ಪುಣ್ಯವಶದಿಂದ. ಪಾಂಚಾಲಿ, ಪಂಚಪತಿಗಳ ಪಡೆದು ಪಡಬಾರದ ಪಾಡುಪಟ್ಟೆ ನೀನು. ಇಲ್ಲಿ ಆ ನಾಲ್ವರು ಉಳಿದವರು ದೊರೆಯ ಬಳಿಯ ನಯಜ್ಞ, ಅವನೇ ಧರ್ಮಜ. ಅವನ ಕಂಡಾಗ ಪಾಂಡುಜ್ಯೇಷ್ಠ ನೆನಪಾಗುತ್ತಿತ್ತ ನನಗೆ. ನಾಟ್ಯಶಾಲೆಯ ಆಚಾರ್ಯ ಬ್ರಹನ್ನಳ, ಪಾರ್ಥ ಎಲ್ಲ ಕಾರಣದೇ ಬಿಂಕಸ್ಸು ವ್ಯಕ್ತವಾಗಿತ್ತು. ನಕುಲನ ಪಶುಶಾಲೆಯಲ್ಲಿ ಸಹದೇವ ಶಸ್ತ್ರಶಾಲೆ. ಅರ್ಥವಾಯಿತು ನನಗೀಗ, ಅಜ್ಞಾತ ಕುಶಲಿಗಳು ನೀವು. ಏನು ಕೌಶಲವಿದ್ದು ಏನು ಫಲ? ಪಾಂಡವರ ಹಿತವೇ ನಿನ್ನ ಬಗೆಯ ಹಿತವೆಂದು ನಾನೇಕೆ ತಿಳಿಯದೆ ಹೋದೆ? ಮೃತ್ಯು ಬಂದವನು ಬಿಗಿದನೇಕೆ ನಿನಗೆ? ಕ್ಷಮಿಸನ್ನ ಕೀಚಕ, ನೋವಾಯಿತೆ? ಏನಿತ್ತು ಸರಿ ಸಾವು? ನಿಮ್ಮ ಅಜ್ಞಾತ ಮುಗಿತಾ ಬಂದಿತು. ದ್ರೌಪದಿಯ ದುಗುಡ ದುಮ್ಮಾನ ಕಳೆದು ಹಿರಿದಾಯಿತು ಸಂತೋಷ ಎಂಬ ಗೆಲುವಿನ ಕನಸು ಕಾಣುತ್ತಾ ಮುಗಿವೆ. ಆ ಕನಸು ನನಸಾಗುವುದು ಶೀಘ್ರದಲ್ಲಿ. ಇನ್ನು ಒಂದೇ ಪಕ್ಷ, ಅದು ತೀರುವುದೇ ತಡ. ಸಮರ ಮತನದಲ್ಲಿ ಪಡೆಯುವೆವು ರಾಜ್ಯಲಕ್ಷ್ಮಿಯ ವಿಜಯವಾಗಲಿ ನಿಮಗೆ. ನಮ್ಮ ಚತುರಂಗ ಪಡೆ ನಿಮ್ಮ ನೆರವಿಗೆ ಬರಲಿ. ದಯಮಾಡಿ ಪಾಂಚಾಲಿಯನ್ನು ಕಳುಹು, ಅರಸು ಅರಸಿರನ್ನು ಕರೆದು ತರಲಿ. ನಿಶ್ಚಿಂತೆಯಿಂದ ನೀ ಸುಮ್ಮನಿರು ಸಾಕು. ಮೂರ್ಖ, ನಿನಗಾಗಿ ಅಲ್ಲ ನಾ ಬೇಡುತ್ತಿರುವುದು. ನಿನಗೊಲಿದ ನಿನಗೊಲಿದ ಪಾಂಚಾಲಿಗಾಗಿ ಸ್ವಯಂವರದೊಂದು ಅಂದು ನಾನು ಅವಳನ್ನು ಪಡೆಯಲಿಲ್ಲ. ಆದರೇನು, ಅಂದಿನಿಂದಿನ ತನಕ ನಾನು ಇವಳಿಗೆ ಒಲಿತುದನ್ನು ಮರೆತಿಲ್ಲ. ಆ ಅವಳ ಹಿತಕ್ಕಾಗಿ ಕರೆಸು, ಅವಳಿಗೊಲಿದ ನಿನ್ನ ಹಿತಕ್ಕಾಗಿ ಕರೆಸು ಭೀಮಾ.
ನಿನ್ನ ಕರುಣೆಯ ಋಣವ ಹೇಗೆ ತೀರಿಸಲಿ ನಾನು? ಆದಿಯಿಂದಲೂ ನಿಮ್ಮ ನೆಲ್ಲೆಲ್ಲೋ ದುಡುಕು, ನಿತ್ಯ ದುರ್ದಿನದ ಬದುಕು. ಆಕೆ ಈವರೆಗೆ ಕೊಟ್ಟುದೇ ಸಾಕು, ಮತ್ತೆ ಬೇಡ ವನವಾಸ, ಈ ಅಜ್ಞಾತವಾಸ. ತಪ್ಪು ನಮ್ಮದೇ ಕೀಚಕ, ಮತ್ತೆ ಈಗ ನೀ ಬರದಂತೆ ರಕ್ಷಿಸುವೆ ನಿವಳ. ಇನ್ನೆನಗೆ ಚಿಂತೆ ಇಲ್ಲದೆ ಚಿತೆಯ ನೇರಲಕ್ಕು. ಏನೆಂಬುದ ಈ ಭೀಮ, ಈ ಪಾಂಚಾಲಿ ತಿಳಿಸುವರು ನಿನಗೆ. ಭೀಮ, ಪಾಂಚಾಲಿ ಎಲ್ಲಿರುವರೇ? ಎಲ್ಲಿ? ಇಲ್ಲೇ ನಿನ್ನೆದುರಿನಲ್ಲೇ. ಇವನೇ ಭೀಮ, ಇವನೇ ಪಾಂಚಾಲಿ. ನಮ್ಮ ಈ ಪೊಳಲಲ್ಲಿ ಅಜ್ಞಾತರೆಂದಿರುವರು ಈ ಪಾಂಡವರು. ಇವರ ನಡೆಸಿಕೋ ತಂಗಿ ಗಡು ರಹಸ್ಯದಲ್ಲಿ ಕಣು ಮುಗಿಯುವ ತನಕ. ಆ ಬಳಿಕ ಓ ಅರಸೆ, ಉತ್ತರಿಗೆ ಅಭಿಮನ್ಯುವನ್ನು ತಂದು ಪಾಂಡವರ ಬಾಂಧವ್ಯ ಬೆಳೆಸು. ಪಾಂಡವರ ಕೌರವರ ಸಮರದಲ್ಲಿ ಪಾಂಡವರ ಪಕ್ಕದಲ್ಲಿ ನಿಲ್ಲಲಿ ನಮ್ಮ ಸಮಸ್ತ ಸೈನ್ಯ. ಮತ್ತಾರು? ಹಾ ಪಾಪಿ, ನಾನೇ ನಾನೇ ನಾನೇ. ನನ್ನಂತ್ಯವ ನಾರಿಗೂ ತಿಳಿಸದಿರಿ, ಹೊತ್ತೊಯ್ಯಿರಿ ನೀವು ನಾಲ್ವರೆ ಘೋರವನಕ್ಕೆ. ಚಿತೆ ಏರಿಸಿ ಕಿಚ್ಚ ಹಚ್ಚಿರಿ ಸರ್ವ ಕಾರಣಕ್ಕೆ. ಮರುದಿನವೇ ಸುದ್ದಿ ಹೊರಡಲಿ, ಬೇಟೆ ಗಂಧೈದಿದ್ದ ಕೀಚಕ ಅಲ್ಲೇ ಅಗ್ನಿಯಲ್ಲಿ ಸಂತಪ್ತನಾದನೆಂದು. ಪಾಂಡವರ ಅಜ್ಞಾತ ಮುಗಿದಿದೆ, ಉತ್ತರಿಗೆ ಮದುವೆ ಮಾಡಿ ಮತ್ತೆ ಸುಖವ ಕಾಣಲಿ ಪಾಂಚಾಲಿ ಪುತ್ರಿ. ನಡೆಸುವಿರ ನನ್ನ ಕಡೆಯ ಕೋರಿಕೆಯ? ಖಂಡಿತವೂ ನಡೆಸುವ. ಬಾ ಭೀಮ, ಬಿಗಿದ ಬಂಧವ ಮತ್ತೆ ಬಿಗಿಗೊಳಿಸು ಬಾ ಭೀಮ. ಅಯ್ಯೋ ಕಟುಕನಾದ ನಾನು, ಸಾಯ ಬಯಸುವೆನು ನಿನ್ನ ತೋಳ ಬಿಗಿತದಲ್ಲಿ. ಪಾಂಚಾಲಿ ತಾವಲ್ಲ ತೋಳ ಬಿಗಿತದಲ್ಲಿ. ಬಿಡುಗಡೆಯ ಪಡೆಯಲಿ ಜೀವ ಪಕ್ಷಿ ಪಾಪೀಮ. ಪಾಪೀಮ you
ಕರ್ಕೊಂಡು ಬನ್ನಿ, ರಂಗಭೂಮಿ ಉಳಿಸಿ ಬೆಳೆಸಿ. ಶುಭರಾತ್ರಿ.